ನಮಸ್ತೆ ವೀಕ್ಷಕರೇ ಲಾ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಿದ್ದೀರ ನ್ಯಾಷನಲ್ ಟಿ ವಿ ನಾನು ರೇಣುಕಾ ಹರೀಶ್ ವೀಕ್ಷಕರೇ ಇವತ್ತಿನ ಸಂಚೆಯಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಏನು ಡಿ ವಿ ಆ್ಯಕ್ಟಲ್ಲಿ ಅಲ್ಲಿ ಯಾವುದೇ ಒಂದು ಪನಿಷ್ಮೆಂಟ್ಗಳು ಇರೋದಿಲ್ಲ ಇದ್ರ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತೀನಿ ವೀಕ್ಷಕರೇ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಹೆಣ್ಣು ಮಕ್ಕಳು ಬಾಧಿತ ಮಹಿಳೆ ವಿಕ್ಟಿಮ್ ಅಂತ ಹೇಳಿ ಏನು ಕರೆಸ್ಕೋತಾರೆ ಅವರು ಕಂಪ್ಲೇಂಟ್ಗಳು ಕೊಡೋದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಥವಾ ಒಂದು ಪಿ ಸಿ ಆರ್ ಫೈಲ್ ಮಾಡೋದು ಅಥವಾ ಡಿ ವಿ ಆಕ್ಟ್ಗಳನ್ನ ಫೈಲ್ ಮಾಡೋದನ್ನ ನಾವು ನೋಡ್ತೀವಿ ವೀಕ್ಷಕರ ಈ ಎಫ್ ಐ ಆರ್ ಆದರೆ ಇದು ಪನಿಷಬಲ್ ಅಫೆನ್ಸು ಐ ಪಿ ಸಿ ಕೆಳಗಡೆ ಇದೊಂದು ಕ್ಲಾಸ್ ಇರುತ್ತೆ ಅವ್ರೇನು ಪನಿಷ್ ಅಫೆನ್ಸ್ ಮಾಡಿದಾರೆ ಅದಕ್ಕೆ ಪನಿಷ್ಮೆಂಟು ಅಂತ ಹೇಳಿ ಒಂದು ಯಾವ ಅಫೆನ್ಸು ಏನು ಪನಿಷ್ಮೆಂಟ್ ಅನ್ನೋದ್ರ ಬಗ್ಗೆ ಒಂದು ವಿವರಣೆ ಇರುತ್ತೆ ಹಾಗೆಯೇ ಡಿ ವಿ ಆ್ಯಕ್ಟ್ ಅಂದರೆ ಡೊಮೆಸ್ಟಿಕ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ಸ್ ಏನೊಂದು ಕ್ರುಯಲ್ಟಿ ಏನಾಗುತ್ತೆ ಹೆಣ್ಮಕ್ಳ ರಕ್ಷಣೆಗೆ ಅಂತೇಳಿ ಎರಡು ಸಾವಿರದ ಐದರಲ್ಲಿ ಏನಿದೆ ಈ ಕಾಯ್ದೆ ಇದರಲ್ಲಿ ಸಾಕಷ್ಟು ಹೆಣ್ಮಕ್ಳು ಏನು ಮಾಡ್ತಾರೆ ಕೇಸ್ಗಳ ದಾಖಲೆ ಮಾಡೋದನ್ನ ನಾವು ನೋಡ್ತೀವಿ ಇಂಥ ಪ್ರಕರಣಗಳಲ್ಲಿ ಹುಡುಗನ ಮೇಲೆ ಅಥವಾ ಹುಡುಗನ ಗಂಡ ಗಂಡ ನನ್ನ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಮ್ಮಂದರು ಹಾಗೆ ಯಾರೇ ಒಬ್ಬರು ಅವ್ರಿಗೆ ಸಂಬಂಧಪಟ್ಟಿರುವಂತಹ ಫ್ರೆಂಡ್ಸ್ಗಳ ಹೆಸರು ತಗೊಳ್ಳೋದನ್ನು ನಾವು ನೋಡಿದೀವಿ ಹಾಗೆಯೇ ಅವ್ರಿಗೆ ಅಫೇರ್ ಇದೆ ಅಂತ ಹೇಳಿ ಕರ್ಸ್ಕೊಳ್ಳೋ ಯಾವುದೇ ಮಹಿಳೆ ಇರ್ಬೋದು ಈ ಥರದ್ದು ಪ್ರತಿ ಒಂದು ಹೆಸರು ತೆಗೆದು ಒಂದು ಟಿ ವಿ ಆ್ಯಕ್ಟ್ಗಳು ಫೈಲ್ ಆಗೋದನ್ನ ನಾವು ನೋಡ್ತಿರ್ತೀವಿ ವೀಕ್ಷಕರೇ ಇಲ್ಲಿ ಒಂದು ಸೂಕ್ಷ್ಮನ ಅರ್ಥ ಮಾಡ್ಕೋಬೇಕು ಈ ರೀತಿ ಕೇಸ್ ದಾಖಲೆಯಾಗಿದೆ ಕೋರ್ಟಿಂದ ನೋಟಿಸ್ ಬಂದಿದೆ ಅಥವಾ ಸಮನ್ಸ್ ಬಂದಿದೆ ಅಂತ ಅಂದ ತಕ್ಷಣ ಸಾಮಾನ್ಯವಾಗಿ ಗಂಡ ಮತ್ತೆ ಅವರ ಮನೆ ಏನಾಗುತ್ತೆ ಅಂತಂದರೆ ಓ ಎಲ್ಲಿ ಕಸ್ಟಡಿಗೆ ಹೋಗ್ಬೇಕಾಗುತ್ತೋ ಇಲ್ಲಿ ಪೊಲೀಸ್ ಅವ್ರು ಬರ್ತಾರೋ ಇಲ್ಲಿ ವಾರೆಂಟ್ ತೊಗೊಂಡ್ಬರ್ತಾರೋ ಈ ರೀತಿ ಎಲ್ಲ ಒಂದು ತಪ್ಪು ಕಲ್ಪನೆಗಳು ಇರುತ್ತೆ ಯಾಕಂದರೆ ಅಲ್ಲಿ ಅಷ್ಟು ದಿನಗಳನ್ನ ಪಾರ್ಟಿ ಮಾಡಿರ್ತಾರೆ ಅಷ್ಟು ದಿನಕ್ಕೆ ನೋಟಿಸ್ ಕೂಡ ಇಶ್ಯೂ ಆಗಿರುತ್ತೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಡಿ ವಿ ಆ್ಯಕ್ಟ್ ಕೆಳಗಡೆ ಯಾವುದೇ ಒಂದು ಕೇಸನ್ನ ಅಂದರೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳಿ ಯಾ ಏನು ಹೇಳ್ತಾರೆ ಅಲ್ಲಿ ಯಾವುದೇ ಒಂದು ಕೇಸ್ ಆದರೆ ಇಲ್ಲಿ ಬಾಧಿತ ಮಹಿಳೆಗೆ ಪರಿಹಾರಗಳು ಇದೆ ಹೊರತು ಅವಳು ಯಾರ ಮೇಲೆ ಅಂದರೆ ಅಕ್ಯೂಸ್ಡ್ ಅಂತ ಹೇಳಿ ಇಲ್ಲಿ ಅಕ್ಯೂಸ್ಡ್ ಅಂತಲೂ ಕರೆಯೋದಿಲ್ಲ ವಿರುದ್ಧ ಪಕ್ಷಕಾರರು ಯಾರಿರ್ತಾರೆ ಅವ್ರ ಮೇಲೆ ಯಾವುದೇ ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗಳು ನಡೆಯೋದಿಲ್ಲ ಅಂದರೆ ಅವ್ರಿಗೆ ಪನಿಷ್ಮೆಂಟ್ ಇಲ್ಲ ಜೈಲಿಗೂ ಕೂಡ ಕಳಿಸೋದಿಲ್ಲ ಅದರಿಂದ ಇದರಲ್ಲಿ ಈ ಬೇಲ್ ತಗೊಳ್ಳೋದು ಈ ಥರದ್ದು ಯಾವುದೇ ಒಂದು ಪ್ರಕ್ರಿಯೆಗಳು ಬೇಕಾಗೋದಿಲ್ಲ ಹಾಗೆ ವೀಕ್ಷಕರೇ ಇದನ್ನು ಏನಂದ್ರೆ ಈ ಡಿ ವಿ ಆ್ಯಕ್ಟ್ ಅನ್ನು ಏನು ಹೇಳ್ಬೋದು ಅಂದ್ರೆ ಪಾರ್ಟ್ಲಿ ಸಿವಿಲ್ ಅಂಡ್ ಪಾರ್ಟ್ಲಿ ಕ್ರಿಮಿನಲ್ ಅಂತ ಹೇಳಿ ಕರ್ಬೋದು ಕೇಸ್ಗಳನ್ನ ಕ್ಲಾಸಿಫಿಕೇಶನ್ ಭಾಗಶಃ ಕ್ರಿಮಿನಲ್ ಭಾಗಶಃ ಸಿವಿಲ್ ನೇಚರಿನ ಕೇಸ್ಗಳಿದು ಇದು ಅಂತ ಹೇಳಬಹುದು ಹಾಗೆ ವೀಕ್ಷಕರು ಇಲ್ಲಿ ಇನ್ನೂ ಒಂದು ಅರ್ಥ ಮಾಡ್ಕೋಬೇಕು ಡಿ ವಿ ಇಲ್ಲಿ ಕಂಪ್ಲೇನೆಂಟು ಅಕ್ಯೂಸ್ಡ್ ಅಂತ ಹೇಳಿ ಕರೆಯೋದಿಲ್ಲ ಯಾವಾಗ ಪನಿಶ್ಮೆಂಟ್ ಆಗುತ್ತೆ ಕಂಪ್ಲೇನೆಂಟ್ ಇದ್ದಾಗ ಅಕ್ಯೂಸ್ಡ್ ಇದ್ದಾಗಷ್ಟೇ ಇದು ಪನಿಶ್ಮೆಂಟ್ ಅಂತ ಕರೆಸ್ಕೊಡುತ್ತೆ ಇಲ್ಲಿ ಡಿ ವಿ ಅಲ್ಲಿ ಹೇಳೋದು ಪೆಟಿಷನರ್ ಅಂಡ್ ರೆಸ್ಪಾಂಡೆಂಟ್ ಡಿಫೆಂಡೆಂಟ್ ಅಂತ ಹೇಳಿ ಕರಿತೀವಿ ಆದ್ರಿಂದ ಇದೊಂದು ಸಿವಿಲ್ ನೇಚರಿನ ಕೇಸ್ಗಳಾಗಿರುತ್ತೆ ಇಲ್ಲಿ ಯಾವ ಮಹಿಳೆ ಬಾಧೆ ಒಳಗಾಗಿದ್ದಾಳೆ ಅವಳಿಗೆ ಸಿವಿಲ್ ರೆಮಿಡಿಗಳು ಅಂದ್ರೆ ಏನು ಆಕೆಗೆ ಏನಾದರೂ ವೈಲೆನ್ಸ್ ಮಾಡ್ತಿದ್ರೆ ಗಂಡ ಮತ್ತೆ ಹೊಡಿತಿದ್ರೆ ಪ್ರೊಟೆಕ್ಷನ್ ಆರ್ಡರ್ ಮಾಡುತ್ತೆ ಹಾಗೆ ಒಂದ್ ವೇಳೆ ಆಕೆ ಹೋಮ್ಲೆಸ್ ಆಗಿದ್ರೆ ಮನೆ ಇಲ್ಲ ಅಂದ್ರೆ ಆಕೆಗೆ ಮನೆಯನ್ನು ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಶೆಲ್ಟರ್ ಆರ್ಡರ್ ಮಾಡುತ್ತೆ ಹಾಗೆಯೇ ಆಕೆಗೆ ಯಾವುದೇ ಒಂದು ಡ್ಯಾಮೇಜ್ ಆಗಿದ್ರೆ ಮೆಂಟಲ್ ಎಗೋನಿಗೆ ಹಾಗೆ ಯಾವ್ದು ಫಿಸಿಕಲ್ ಅಸಾಲ್ಟ್ ಏನೇ ಆಗಿರಲಿ ಆಕೆ ಮೇಲೆ ಕ್ರೌರ್ಯ ಕ್ರೂಯಲ್ಟಿ ಅಂತ ಹೇಳಿ ಕರಿತೀವಿ ಇಂಥದ್ದೆಲ್ಲ ಆಗಿದ್ರೆ ಆಕೆ ಅದಕ್ಕೆಲ್ಲಾನು ಕಾಂಪನ್ಸೇಷನ್ ರೂಪದಲ್ಲಿ ಪರಿಹಾರಗಳನ್ನ ಪಡ್ಕೋಬಹುದು ಹೊರತು ಇದರಲ್ಲಿ ಗಂಡ ಮತ್ತೆ ಅವರ ಮನೆಯವರಿಗೆ ಜೈಲ ವಾಸಗಳು ಖಂಡಿತ ಇರೋದಿಲ್ಲ ಆಕೆಗೆ ಡ್ಯಾಮೇಜ್ ಆಗಿದೆ ಇದಕ್ಕೆ ಪರಿಹಾರಗಳು ಅಂದ್ರೆ ಏನು ಗಂಡ ಮತ್ತೆ ಮನೆಯವ್ರಿಗೆ ಈಕೆ ಇರೋ ವಾಸ ಮನೆ ಕಡೆಗೆ ಬರಬಾರದು ಅಂತ ಹೇಳಿ ಒಂದು ಇಂಜೆಕ್ಷನ್ ಆರ್ಡರ್ ಕೊಡ್ಬೋದು ಅಥವಾ ಈಕೆಗೆ ಒಂದು ಚೆಲ್ಟರ್ ಒದಗಿಸ್ಬೇಕು ಅಂತ ಹೇಳಿ ಆರ್ಡರ್ ಮಾಡ್ಬೋದು ಯಾವುದೇ ಇಂಟರ್ ಮೇಂಟೆನೆನ್ಸ್ಗಳಿಗೆ ಗಳಿಗೆ ಆರ್ಡರ್ಗಳನ್ನ ಮಾಡ್ಬೋದು ಅಂದ್ರೆ ನೀವು ಜೀವನಾಂಶಕ್ಕೆ ಸಂಬಂಧಪಟ್ಟಂಗೆ ಜೀವನಾಂಶ ಕೊಡು ಈಕೆಗೆ ಅಂತ ಹೇಳಿ ಆರ್ಡರ್ ಮಾಡ್ಬೋದು ಈ ರೀತಿ ಸಿವಿಲ್ ನೇಚರ್ ಇರುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂಗೆ ಪರಿಹಾರಗಳನ್ನ ಕೊಡೋದು ಹೊರತು ಗಂಡ ಮತ್ತೆ ಅವರ ಮನೆಯವ್ರಿಗೆ ಯಾವುದೇ ಶಿಕ್ಷೆಗಳು ಆಗೋದಿಲ್ಲ ಇದನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ ಹಾಗಾಗಿ ಈ ಡಿ ವಿ ಆ್ಯಕ್ಟ್ ಕೆಳಗಡೆ ಯಾವುದೇ ಒಂದು ಕೇಸ್ ಫೈಲ್ ಆದರೆ ಅದು ಸಿವಿಲ್ ನೇಚರ್ ಇಂದ ಆಗಿರುತ್ತೆ ಅಂದರೆ ಇದರಲ್ಲಿ ಕಸ್ಟಡಿಗೆ ಹೋಗಬೇಕಾಗಿ ಬರೋದಿಲ್ಲ ಗಂಡ ಆಯಿತು ಅವರ ಮನೆಯವರಾಯಿತು ಯಾವುದೇ ಕಾರಣಕ್ಕೂ ಜೈಲಿಗೆ ಹೋಗೋ ಭೀತಿ ಆಯಿತು ಅಪಾಯ ಆಯಿತು ಇರೋದಿಲ್ಲ